ಮಹನಿಗೆ ಸೂದಿ ದಿವ್ಯವಾಣಿ ವಿದ್ಯೆಯಿಂದ ಮಾತ್ರ ಸಾಧ್ಯ ನಾಡ ಪ್ರಗತಿಯು ಬದ್ಧವಿರುವುದು ಇದಕ್ಕೆ ಮುಕ್ತ ಜಾಲವಾಣಿ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕಾರ್ಯಕ್ರಮದಲ್ಲಿ ಟಿವಿ ಕಾರ್ಯಕ್ರಮ ನಿರ್ಮಾಣದ ಕೆಲ ತಾಂತ್ರಿಕ ಅಂಶಗಳ ಬಗ್ಗೆ ತಿಳಿದುಕೊಂಡಿದ್ದಿರಿ. ಈ ಕಾರ್ಯಕ್ರಮದಲ್ಲಿ ನಿರ್ಮಾಣದ ಇನ್ನಷ್ಟು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ನಿರ್ಮಾಣದಲ್ಲಿ ಬೆಳಕಿನ ವ್ಯವಸ್ಥೆ ಅಂದರೆ ಲೈಟಿಂಗ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಕಾರ್ಯಕ್ರಮವನ್ನು ಬೆಳಕು ಚೆನ್ನಾಗಿ ರೂಪಿಸಲೂ ಬಲ್ಲದು, ಹಾಗೂ ಇದನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಕಾರ್ಯಕ್ರಮವನ್ನು ಹಾಳುಗೆಡುವಲೂ ಬಹುದು. ನಿರ್ಮಾಣಕ್ಕೆ ಬೇಕಾದಂತಹ ಬೆಳಕಿನ ವಿನ್ಯಾಸ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಬೆಳಕಿನ ವ್ಯವಸ್ಥೆಯ ನಿರ್ದೇಶಕರು ವಹಿಸುತ್ತಾರೆ. ಕ್ಯಾಮೆರಾದಿಂದ ಚಿತ್ರೀಕರಣವನ್ನು ಸಲೀಸಾಗಿ ಮಾಡಲು ಸಾಧ್ಯವಾಗುವಂತೆ ಹಾಗೂ ಚಿತ್ರದ ಚೌಕಟ್ಟಿನೊಳಗೆ ಬಾರದಂತೆ ದೀಪಗಳನ್ನು ಸಾಮಾನ್ಯವಾಗಿ ಒಂದು ಗ್ರಿಡ್ನಿಂದ ತೂಗಿಬಿಡಲಾಗುತ್ತದೆ. ಅರ್ಧ ಕಿಲೋವ್ಯಾಟ್ ಸ್ಪಾಟ್ಲೈಟ್ಗಳಿಂದ ಮೊದಲಾಗಿ 20 ಕಿಲೋವ್ಯಾಟ್ನ ಫ್ಲಡ್ ಲೈಟ್ಗಳವರೆಗೆ ಈ ವ್ಯಾಪ್ತಿ ಸಿಗುತ್ತದೆ. ಸೆಟ್ನ ವಿನ್ಯಾಸಕನು ನಿರೂಪಣೆ ಮಾಡಿದ ಕೂಡಲೇ ಹಾಗೂ ಚಿತ್ರೀಕರಣದ ಅಂಕಣದ ಯೋಜನೆಯು ಅಂತಿಮವಾದೊಡನೆಯೇ ಬೆಳಕಿನ ತಾಂತ್ರಿಕ ತಂಡದವರು ತಮ್ಮ ಕಾರ್ಯಯೋಜನೆಯನ್ನು ಪ್ರಾರಂಭಿಸುತ್ತಾರೆ. ವಿನ್ಯಾಸಕಾರನ ಕಾರ್ಯರೀತಿ ಸೆಟ್ಟನ್ನು ಸ್ಟುಡಿಯೋದಲ್ಲಿ ಎಲ್ಲಿ ಹೊಂದಿಸಲಾಗುತ್ತದೆ ಎಂಬುದರ ನಿರ್ಣಯ ಹಾಗೂ ಪಾತ್ರಧಾರಿಗಳ ಚಲನೆ ಇವುಗಳನ್ನು ಆಧರಿಸಿ ಸಾಮಾನ್ಯವಾಗಿ ಬೆಳಕಿನ ಸಂಯೋಜನೆಯನ್ನು ಮಾಡಲಾಗುತ್ತದೆ. ಬೆಳಕಿಗೆ ಸಂಬಂಧಿಸಿದ ಯೋಜನೆಯು ನಿರಂತರವಾಗಿ ಬದಲಾಗುತ್ತಲೇ ಇರುತ್ತದೆ ಮತ್ತು ಚಿತ್ರೀಕರಣದ ಯೋಜನೆಯಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆಯನ್ನು ಬೆಳಕಿನ ನಿರ್ದೇಶಕನ ಗಮನಕ್ಕೆ ತರಲಾಗುತ್ತದೆ. ಇದಕ್ಕೆ ಅನುಗುಣವಾಗಿ ಬಳಕೆಯಾಗಬೇಕಾದ ಉಪಕರಣ ಹಾಗೂ ಅದರ ಕಾರ್ಯವೈಖರಿಯನ್ನು ಆತ ನಿರ್ವಹಿಸುತ್ತಾನೆ. ಆಧಾರ ಸ್ತಂಭಗಳ, ಕ್ಯಾಮರಾಗಳ, ಕ್ರೇನ್ ಮತ್ತಿತರ ನಿರ್ಮಾಣ ಸಂಯಂತ್ರದಂತಹ ಬೇಡದ ನೆರಳುಗಳನ್ನು ದೂರ ಮಾಡಲು ಅವಶ್ಯಕತೆಗೆ ತಕ್ಕಂತಹ ಬೆಳಕಿನ ಸಂಯೋಜನೆಯನ್ನು ಮಾಡಲಾಗುತ್ತದೆ. ಚಿತ್ರ ಉರಿದು ಹೋದಂತೆ ಮಾಡುವ ಪ್ರಖರವಾದ ಹಾಟ್ಸ್ಪಾಟ್ಗಳು ಮತ್ತು ಅವಶ್ಯವಾದಷ್ಟು ಪ್ರಕಾಶವಾಗಿ ಕಾಣದಂತಹ ಜಾಗಗಳ ಬಗ್ಗೆ ನಿಗಾ ವಹಿಸಲಾಗುತ್ತದೆ. ಕ್ಯಾಮರಾಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಸ್ಥಿತವಾದ ನಂತರ ಮಾನಿಟರ್ಗಳ ಮೇಲೆ ಪೂರ್ಣವಾಗಿ ಚಿತ್ರರೂಪದಲ್ಲಿ ಕಾಣಬರುವ ವಸ್ತುವನ್ನು ನಿರ್ದೇಶಕನೊಂದಿಗೆ ಚರ್ಚಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಆತ ಕೆಲವೊಂದು ಬದಲಾವಣೆಗಳನ್ನು ಸೂಚಿಸಬಹುದು. ಕ್ಯಾಮರಾವನ್ನು ಬ್ಲಾಕ್ ಮಾಡಿದಾಗ ಮತ್ತು ತಾಲೀಮುಗಳನ್ನು ನಡೆಸುವಾಗ ಬೆಳಕಿಗೆ ಸಂಬಂಧಿಸಿದ ಫಲಿತಾಂಶಗಳನ್ನು ಪರೀಕ್ಷಿಸಿಕೊಳ್ಳುವ ಹಾಗೂ ಅವಶ್ಯಕತೆ ಕಂಡುಬಂದಲ್ಲಿ ಬದಲಾವಣೆ ಮಾಡುವ ಅವಕಾಶವೂ ಕಂಡುಬರುತ್ತದೆ. ಪರದೆಯ ಮೇಲೆ ಏನು ಹೇಗೆ ಕಾಣುತ್ತದೆಯೋ ಅದಕ್ಕೆ ಬೆಲೆ. ಮಾನಿಟರ್ ಮೇಲೆ ಕಂಡುಬರುವ ಫಲಿತಾಂಶದಿಂದಲೇ ಬೆಳಕಿನ ವ್ಯವಸ್ಥೆಯನ್ನು ಯಾವಾಗಲೂ ತೀರ್ಮಾನ ಮಾಡಲಾಗುತ್ತದೆ. ನಿಜವಾದ ಚಿತ್ರೀಕರಣ ಕಾರ್ಯ ನಡೆಯುತ್ತಿರುವಾಗ ಬೆಳಕಿನ ವ್ಯವಸ್ಥೆಯ ನಿರ್ದೇಶಕರು ದೀಪಗಳನ್ನು ಒಂದೊಂದಾಗಿ ನಿಯಂತ್ರಿಸಬಲ್ಲ ಹಾಗೂ ದೀಪ ಸಮೂಹಗಳನ್ನು ಒಟ್ಟಾರೆಯಾಗಿ ನಿಯಂತ್ರಿಸಬಲ್ಲ ಒಂದು ಬೆಳಕು ನಿಯಂತ್ರಕ ಸ್ವಿಚ್ ಫಲಕದ ಹಿಂದೆ ಇರುತ್ತಾನೆ. ಚಿತ್ರೀಕರಣದ ಕಾಲಕ್ಕೆ ಅವಶ್ಯಕವಾಗುವ ಬೆಳಕಿನ ವ್ಯತ್ಯಾಸಗಳನ್ನು ಮಾನವ ನಿಯಂತ್ರಿತವಾದ ಅಥವಾ ಕಂಪ್ಯೂಟರೀಕೃತವಾದ ಬೆಳಕು ಮಸುಕಾಗುವಂತಹ ದೃಕ್ಸೂಚನೆಗಳ ಮೂಲಕ ತಿಳಿಸಲಾಗುತ್ತದೆ. ಬೆಳಕಿನ ವ್ಯವಸ್ಥೆಯು ಜಟಿಲವೂ ಸೃಜನಾತ್ಮಕವೂ ಆಗಿರಬಹುದು. ಬೆಳಕನ್ನು ನೀಡುವ ಪ್ರತಿಯೊಂದು ಸಾಧನವು ನಿರ್ಮಾಣದಲ್ಲಿ ಏನು ಮಾಡಬಲ್ಲದೆಂಬುದನ್ನು ಸ್ಪಷ್ಟವಾಗಿ ತಿಳಿಯುವುದು ಅತ್ಯವಶ್ಯಕ. ಎಲ್ಲ ರೀತಿಯ ಹಾಗೂ ಪ್ರತಿಯೊಂದು ವಿಧದ ಬೆಳಕು, ದೀಪ, ಅವುಗಳ ಬಳಕೆ, ಉಪಯೋಗ ಮತ್ತು ಮಿತಿಗಳ ಬಗ್ಗೆ ಒಬ್ಬ ಕಾರ್ಯಕ್ರಮ ನಿರ್ದೇಶಕ ಚೆನ್ನಾಗಿ ಅರಿವು ಹೊಂದಿರಬೇಕಾಗುತ್ತದೆ. ಒಂದು ಸ್ಕೋಪ್ ನಿರ್ದಿಷ್ಟ ಜಾಗವೊಂದರ ಮೇಲೆ ಬೆಳಕಿನ ದಂಡವನ್ನು ಕೇಂದ್ರೀಕರಿಸುತ್ತದೆ. ಒಂದು ಸ್ಪಾಟ್ಲೈಟ್ ಸೈಕ್ಲೋರಾಮದ ಮೇಲೆ ಏಕಪ್ರಕಾರವಾದ ಬೆಳಕನ್ನು ಮೂಡಿಸುತ್ತದೆ. ಬೆಳಕಿನ ದಂಡಗಳಿಗೆ ಬಣ್ಣ ಬರುವಂತೆ ಮಾಡಲು ಸಾಮಾನ್ಯವಾಗಿ ಜೆಲ್ಗಳೆಂದು ಕರೆಯಲಾಗುವ ಜಿಲಾಟಿನ್ ಹಾಳೆಗಳನ್ನು ದೀಪಗಳ ಮುಂದೆ ಇಟ್ಟು ಅದನ್ನು ಸ್ಥಾಪಿಸಲಾಗುತ್ತದೆ. ಬೆಳಕಿನ ಸಂಯಂತ್ರಗಳು, ಸಾಧನಗಳ ಬಗ್ಗೆ ತಿಳಿದುಕೊಂಡಂತೆ ಬೆಳಕನ್ನು ಕುರಿತಂತೆ ಮೂಲಭೂತವಾದ ಕೆಲವೊಂದು ಅಂಶಗಳನ್ನು ಅರಿತುಕೊಳ್ಳುವುದು ಮುಖ್ಯವೇ. ಸೂಕ್ಷ್ಮವಾದ ನೆರಳನ್ನು ಮೂಡಿಸಲು ವ್ಯಕ್ತಿ ಅಥವಾ ವಸ್ತುವಿನ ಮುಂದೆ ಒಂದು ಮುಖ್ಯವಾದ ದೀಪವನ್ನು ಬೆಳಗಿಸಲಾಗುತ್ತದೆ. ಹಿಂಬದಿಯಿಂದ ಬೆಳಕು ನೀಡುವ ಬ್ಯಾಕ್ಲೈಟ್ ಹಿಂಪರದೆಯಿಂದ ವ್ಯಕ್ತಿಯನ್ನು ಪ್ರತ್ಯೇಕಿಸುತ್ತದೆ, ಕೂದಲು ಎದ್ದು ತೋರುವಂತೆ ಮಾಡುತ್ತದೆ. ಅಲ್ಲದೆ ಮೂರೂ ಆಯಾಮಗಳು ಇರುವ ರೀತಿಯಲ್ಲಿ ಕಾಣುವಂತೆ ಇದು ಮಾಡುತ್ತದೆ. ಬ್ಯಾಕ್ಲೈಟನ್ನು ವ್ಯಕ್ತಿಯ ಹಿಂಭಾಗದಲ್ಲಿ, ಸಾಮಾನ್ಯವಾಗಿ ಕೇಂದ್ರ ಭಾಗದಲ್ಲಿ ಇರುವಂತೆ ತೂಗಿಬಿಡಲಾಗುತ್ತದೆ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಸೂಕ್ಷ್ಮತೆಯ ನೆರಳುಗಳನ್ನು ಪಡೆಯಲು ಪಕ್ಕದಿಂದ ಒಂದು ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಿಕ್ಕರ್ ಅಥವಾ ಸೈಡ್ ಲೈಟ್ಗಳನ್ನು ಬಳಸಲಾಗುತ್ತದೆ. ಹೀಗೆ ನೆರಳನ್ನು ಪಡೆಯುವ ಪ್ರಕ್ರಿಯೆಯನ್ನು ಮಾಡೆಲಿಂಗ್ ಎಂದು ಕರೆಯಲಾಗುತ್ತದೆ. ಒಂದು ಫಿಲ್ ಲೈಟ್ ಸೆಟ್ಟನ್ನು ಪೂರ್ತಿಯಾಗಿ ಬೆಳಕಿನಿಂದ ತುಂಬಿಬಿಡಬಹುದು ಮತ್ತು ಸೆಟ್ನಲ್ಲಿ ಇರಬಹುದಾದ ಪ್ರಕಾಶರಹಿತ ಭಾಗಗಳನ್ನು ಸಮತೋಲನ ಸಾಧಿಸುವಂತೆ ಮಾಡಬಹುದು. ಆದರೆ ಫಿಲ್ ಲೈಟ್ ಒಂದೆಡೆಗೆ ಏಕತ್ರಗೊಳ್ಳದೇ ಇರುವುದರಿಂದ ಮಾಡೆಲಿಂಗ್ನಲ್ಲಿ ಪಡೆದಿರುವಂತಹ ಫಲಿತಾಂಶಗಳನ್ನು ಇದು ಭಂಗಗೊಳಿಸಬಹುದು.
ಮೂಲಭೂತವಾದ ಈ ತಂತ್ರಗಳ ಸಮತೋಲನ ಸ್ಥಾಪಿಸಲು, ಸೆಟ್ನಲ್ಲಿ ಸಂಪೂರ್ಣವಾಗಿ ಪರಿಪೂರ್ಣತೆಯನ್ನು ಸಾಧಿಸಲು ಬೆಳಕಿನ ನಿರ್ದೇಶಕ ಪರಿವರ್ತನೆಗಳನ್ನು ಮಾಡುತ್ತಲೇ ಇರುತ್ತಾನೆ. ಒಂದು ದೀಪದಲ್ಲಿ ಮಾಡುವ ಬದಲಾವಣೆಯು ಒಟ್ಟಾರೆಯಾಗಿ ಇಡೀ ಬೆಳಕಿನ ಸಂಯೋಜನೆಯ ಮೇಲೆ ಪರಿಣಾಮ ಬೀರಬಹುದು. ಒಮ್ಮೆ ದೀಪಗಳನ್ನು ತೂಗು ಹಾಕಿ ಫೋಕಸ್ ಮಾಡಿದ ಮೇಲೆ ಬೆಳಕಿನ ವ್ಯವಸ್ಥೆಯ ರೂಪುರೇಷೆಗಳನ್ನು ಬದಲಾವಣೆ ಮಾಡಲು ಬೆಳಕಿನ ತಾಂತ್ರಿಕ ತಂಡದವರು ಸಾಮಾನ್ಯವಾಗಿ ಹಿಂದೆಗೆಯುತ್ತಾರೆ. ಈಗ ನಿರ್ಮಾಣಗೊಳ್ಳುವ ಹೆಚ್ಚು ಕಡಿಮೆ ಎಲ್ಲ ಟೆಲಿವಿಷನ್ ಯೋಜನೆಗಳು ತುಲನಾತ್ಮಕವಾಗಿ ಕಡಿಮೆ ಅವಧಿಯವೇ ಆಗಿರುತ್ತವೆ. ಸಂಭಾಷಣೆಯನ್ನು ಓದಿ ನೆನಪಿನಲ್ಲಿ ಇಟ್ಟುಕೊಳ್ಳುವಷ್ಟು ಸಮಯಾವಕಾಶ ಈಗ ಪಾತ್ರಧಾರಿಗಳಿಗೆ ದೊರೆಯುವುದೇ ಇಲ್ಲ. ಪಾತ್ರಧಾರಿಗಳು ಕ್ಯಾಮರಾಗೆ ಎದುರಾದಾಗ ಕಥಾಲೇಖನದ ಬಗ್ಗೆ ಸಾಮಾನ್ಯವಾದ ಪರಿಚಯ ಮಾತ್ರ ಇರುತ್ತದೆ. ಪ್ರಿಂಟ್ ಆದ ಒಂದು ಸೂಚನಾ ಕಾರ್ಡಿನ ಮೇಲೋ ಅಥವಾ ಟೆಲಿಪ್ರಾಂಪ್ಟರ್ನ ಮೇಲೋ ಸಂಭಾಷಣೆ ಲಭ್ಯವಿರುವಂತೆ ಮಾಡಲಾಗುತ್ತದೆ. ಸೂಚನಾ ಕಾರ್ಡುಗಳು ಎಂದರೆ ಬಿದ್ದು ಹೋಗದ ಹಾಗೆ ಸ್ವಯಂ ತಾವೇ ನೇರವಾಗಿ ನಿಲ್ಲುವಷ್ಟು ದಪ್ಪವಾಗಿರುವ ಬಿಳಿಯ ಕಾರ್ಡ್ಬೋರ್ಡ್ಗಳು. ಈ ಸೂಚನಾ ಕಾರ್ಡ್ಗಳನ್ನು ಕ್ಯಾಮರಾ ಮಸೂರದ ಎಡ ಅಥವಾ ಬಲಭಾಗಕ್ಕೆ ಹಿಡಿಯಲಾಗುತ್ತದೆ. ಹೀಗಾಗಿ ಪಾತ್ರಧಾರಿಯು ಕ್ಯಾಮರಾಗೆ ಮುಖ ಮಾಡಿರುವಂತೆ ಭಾಸವಾಗುತ್ತದೆಯೇ ಹೊರತು ಸೂಚನಾ ಕಾರ್ಡ್ನ ದಿಕ್ಕಿನಲ್ಲಲ್ಲ. ಆದರೆ ಕ್ಯಾಮರಾ ಸಾಕಷ್ಟು ದೂರದಲ್ಲಿ ಇರದಿದ್ದರೆ ಪಾತ್ರಧಾರಿಯು ಕ್ಯಾಮರಾ ಬಿಟ್ಟು ಫಲಕದೆಡೆಗೆ ನೋಡುತ್ತಿರುವಂತೆ ಕಂಡುಬರುತ್ತದೆ. ಪದಗಳನ್ನು ಈ ಕಾರ್ಡ್ನ ಮೇಲೆ ಮುದ್ರಿಸಲಾಗುತ್ತದೆ ಅಥವಾ ದಪ್ಪದಾದ ತುದಿಯುಳ್ಳ ಮಾರ್ಕರ್ನಿಂದ ಬರೆಯಲಾಗುತ್ತದೆ. ಆದರೆ ದೀರ್ಘವಾದ ಬರಹ ರೂಪಗಳಿಗೆ ಈ ಕಾರ್ಡ್ಗಳು ಸರಿಹೊಂದುವುದಿಲ್ಲ. ಬದಲಿಗೆ ಸುರುಳಿಯ ರೀತಿಯ ಟೆಲಿಪ್ರಾಂಪ್ಟರನ್ನು ಬಳಸಲಾಗುತ್ತದೆ. ಟೆಲಿಪ್ರಾಂಪ್ಟರ್ ಒಂದು ವಿದ್ಯುನ್ಮಾನ ಸಾಧನವಾಗಿದ್ದು ಪೂರ್ತಿಯಾಗಿ ಬರಹವನ್ನು ಇದರಲ್ಲಿ ದಪ್ಪ ಅಕ್ಷರಗಳಲ್ಲಿ ಬೆರಳಚ್ಚು ಮಾಡಿರಲಾಗುತ್ತದೆ ಮತ್ತು ಅವಶ್ಯಕತೆಗೆ ತಕ್ಕಂತೆ ಅದನ್ನು ಮುಂದೆ ಚಲಿಸುವಂತೆ ವ್ಯವಸ್ಥೆ ಮಾಡಿರಲಾಗುತ್ತದೆ. ಸಾಮಾನ್ಯವಾಗಿ ಈ ಕಾರ್ಡ್ಗಳು ಕ್ಯಾಮರಾ ಮಸೂರದ ಮೇಲೆ ಅಥವಾ ಕೆಳಗೆ ಇಡಲಾಗುತ್ತದೆ. ದರ್ಪಣಗಳ ಸರಣಿಯನ್ನು ಉಪಯೋಗಿಸಿಕೊಂಡು ಕಥಾಲೇಖನವು ಕ್ಯಾಮರಾ ಮಸೂರದ ಮುಂಭಾಗಕ್ಕೆ ಬರುವಂತೆ ಮಾಡುವುದೂ ಸಾಧ್ಯವಿದೆ. ಕ್ಯಾಮರಾದ ಮಸೂರಕ್ಕೆ ಈ ಪದಗಳು ಬಹಳ ಹತ್ತಿರವಾಗಿರುವುದರಿಂದ ಅವು ಕ್ಯಾಮರಾದಲ್ಲಿ ಕಾಣುವುದಿಲ್ಲ. ಆದರೆ ಪಾತ್ರಧಾರಿಗಳಿಗೆ ಅಕ್ಷರಗಳು ಬಹಳ ಸ್ಪಷ್ಟವಾಗಿ ಕಂಡು ಅವರು ನೇರವಾಗಿ ಕ್ಯಾಮರಾ ನೋಡಿಕೊಂಡೇ ಮಾತನಾಡುತ್ತಿರುವಂತೆ ತೋರುತ್ತದೆ. ಟೆಲಿವಿಷನ್ ನಿರ್ಮಾಣ ಸ್ಟುಡಿಯೋಗಳಲ್ಲಿ ಸಾಮಾನ್ಯವಾಗಿ ನಿರ್ಮಾಣ ನಿಯಂತ್ರಣ ಕಕ್ಷೆಗೆ ನೇರವಾಗಿ ಸೇರಿಸಲ್ಪಟ್ಟಿರುವಂತಹ ಹಲವಾರು ಮಾನಿಟರ್ಗಳು ಇರುತ್ತವೆ. ಕಾರ್ಯಕ್ರಮವನ್ನು ಮುದ್ರಣ ಮಾಡುತ್ತಿರುವಾಗ ಅಥವಾ ನೇರವಾಗಿ ಪ್ರಸಾರ ಮಾಡುತ್ತಿರುವ ಸಂದರ್ಭಗಳಲ್ಲಿ ಎಲ್ಲ ಕ್ಯಾಮರಾಗಳಲ್ಲಿ ಬರುತ್ತಿರುವ ದೃಶ್ಯಗಳನ್ನು ಒಟ್ಟಾರೆಯಾಗಿ ನೋಡುವುದನ್ನು ಮಾನಿಟರ್ ಸಾಧ್ಯವಾಗಿಸುತ್ತವೆ. ಈ ಮಾನಿಟರ್ಗಳು ಅತ್ಯುತ್ತಮ ಗುಣಮಟ್ಟದ ಟಿವಿ ಸೆಟ್ಗಳಾಗಿದ್ದು ಅವುಗಳಿಗೆ ಟ್ಯೂನರ್ಗಳಾಗಲಿ ಅಥವಾ ಧ್ವನಿಮಂಡಲ ಅಂದರೆ ಆಡಿಯೋ ಸರ್ಕ್ಯೂಟ್ ಆಗಲಿ ಅಥವಾ ಸ್ಪೀಕರ್ಗಳಾಗಲಿ ಇರುವುದಿಲ್ಲ. ಸಾಮಾನ್ಯವಾಗಿ ಪಾತ್ರಧಾರಿಗಳಿಗೆ ಕಾಣದಂತೆ ಹಿಂಬದಿಯಲ್ಲಿ ಮಾನಿಟರ್ಗಳನ್ನು ಹೊಂದಿಸಿರಲಾಗುತ್ತದೆ. ಏಕೆಂದರೆ ಮಾನಿಟರ್ಗಳನ್ನು ನೋಡುವ ಪ್ರವೃತ್ತಿ ಪಾತ್ರಧಾರಿಗಳಿಗೆ ಇರುತ್ತದಾದ್ದರಿಂದ ಅವರು ಆ ದಿಕ್ಕಿಗೆ ತಿರುಗುತ್ತಾರೆ. ಹೀಗಾದಾಗ ನಿರ್ಮಾಣದ ಸಂಪೂರ್ಣ ಗುಣಮಟ್ಟದ ಮೇಲೆ ಅದು ವ್ಯತಿರಿಕ್ತ ಪ್ರಭಾವವನ್ನು ಬೀರುತ್ತದೆ. ಪಾತ್ರಧಾರಿಗಳು ಅಥವಾ ಸ್ಟುಡಿಯೋದರ ಶ್ರೋತೃಗಣ ಕ್ಯಾಮರಾವನ್ನು ಬಿಟ್ಟು ಮಾನಿಟರ್ಗಳನ್ನು ನೋಡಲು ಪ್ರಾರಂಭಿಸಿದರೆ ನಿರ್ಮಾಣವು ಉದ್ದೇಶಿತ ಪರಿಣಾಮವನ್ನು ಬೀರುವುದೇ ಇಲ್ಲ. ವಿಶೇಷವಾದ ವಿಡಿಯೋ ಫೀಡ್ಗಳನ್ನು ಪಾತ್ರಧಾರಿಗಳು ನೋಡಲು ಮಾನಿಟರ್ಗಳು ಸಹಾಯ ಮಾಡುತ್ತವೆ. ವಾರ್ತಾವಾಚಕರು ಆ ಕಾರ್ಯಕ್ರಮಗಳನ್ನು ನೋಡಲಾಗದಿರಬಹುದು, ಆದರೆ ಮಾನಿಟರ್ನ ಮೇಲೆ ವಿಡಿಯೋ ಪ್ಲೇಬ್ಯಾಕ್ಗಳನ್ನು ನೋಡಲು ಅವರಿಗೆ ಸಾಧ್ಯ ಮಾಡುತ್ತದೆ. ವಿಡಿಯೋ ಮಾನಿಟರ್ಗಳನ್ನು ಸಾಮಾನ್ಯವಾಗಿ ಮೇಲ್ಛಾವಣಿಯಿಂದ ಅಥವಾ ದೀಪಗಳ ಗ್ರಿಡ್ನಿಂದ ಇಳಿಬಿಡಲಾಗುತ್ತದೆ. ಕೆಲವೊಮ್ಮೆ ನೆಲದ ಮೇಲಿನ ಸ್ಟ್ಯಾಂಡ್ನ ಮೇಲೆ ಅಥವಾ ಮೇಜಿನ ಮೇಲೆ ಅಥವಾ ನೆಲದ ಮೇಲೆ ಅವಶ್ಯಕತೆಗನುಗುಣವಾಗಿ ಇಡಲಾಗುತ್ತದೆ. ಟೆಲಿವಿಷನ್ ಸ್ಟುಡಿಯೋದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಇತರ ಸಾಧನಗಳು ಉಪಕರಣಗಳೆಂದರೆ ಅಗ್ನಿಶಾಮಕಗಳು, ಪ್ರಾಪ್ ಲಾಕರ್ಗಳು, ವೀಕ್ಷಕರಿಗೆ ಆಸನ ವ್ಯವಸ್ಥೆ, ಎಕ್ಸ್ಟೆನ್ಷನ್ ಕಾರ್ಡ್ಗಳು, ಹೆಚ್ಚುವರಿ ದೀಪಗಳು ಮತ್ತು ಇತರ ಪೀಠೋಪಕರಣಗಳು. ನಿರ್ಮಾಣ ನಿಯಂತ್ರಣ ಕಕ್ಷೆ ಅಂದರೆ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್ ಎಂಬುದು ಕಾರ್ಯಕ್ರಮದ ನಿರ್ದೇಶಕನು ಕಾರ್ಯಾಚರಣೆ ನಡೆಸುವ ನರಕೇಂದ್ರ. ಒಂದು ಫಲಕದ ಮೇಲೆ ಜೋಡಿಸಲಾಗಿರುವ ಮಾನಿಟರ್ಗಳ ಮುಂದೆ ಕುಳಿತುಕೊಂಡು ಆತ ಎಲ್ಲ ಚಿತ್ರೀಕೃತ ಪ್ರತಿಬಿಂಬಗಳನ್ನು ನಿಯಂತ್ರಿಸುತ್ತಾನೆ. ಪೂರ್ಣವಾದ ನಿರ್ಮಾಣವೊಂದರಲ್ಲಿ ಬಳಸುವ ಎಲ್ಲ ಚಿತ್ರಗಳ ಸಂಯೋಜನೆ ಮತ್ತು ಆಯ್ಕೆ ನಿರ್ದೇಶಕನ ಜವಾಬ್ದಾರಿ. ಈ ಚಿತ್ರಗಳ ಆಯ್ಕೆಯನ್ನು ಚಿತ್ರೀಕರಣ ನಡೆಯುತ್ತಿರುವಾಗಲೇ ಸ್ಥಳದಲ್ಲಿಯೇ ತತ್ಕಾಲದಲ್ಲಿಯೇ ಮಾಡಬೇಕಾಗಿರುವುದರಿಂದ ಅದಕ್ಕೆ ಅತ್ಯಂತ ವಿಶೇಷವಾದ ರೀತಿಯ ಏಕಾಗ್ರತೆ ಬೇಕಾಗುತ್ತದೆ. ನಿರ್ದೇಶಕನಿಗೆ ಲಭ್ಯವಿರುವ ಚಿತ್ರಗಳಲ್ಲಿ ಹಲವು ಬೇಕಾಗುತ್ತವೆ ಹಾಗೂ ಧ್ವನಿ ಘಟಕಗಳೊಂದಿಗೆ ಅವುಗಳ ಸಂಪೂರ್ಣ ಸಮನ್ವಯ ತಾಳಮೇಳವೂ ಅಗತ್ಯವಿದೆ. ಚಿತ್ರೀಕರಣದ ಸಮಯದಲ್ಲಿ ಸೂಚನೆ ನೀಡುವುದರ ಹೊರತು ಯಾರೂ ಮಾತನಾಡುವುದಿಲ್ಲ. ಅತ್ಯಂತ ಸಣ್ಣದಾದ ಗೊಂದಲವೂ ಸಹ ಗಂಭೀರವಾದ ತಪ್ಪು ಪ್ರಮಾದಗಳನ್ನು ಉಂಟುಮಾಡಬಲ್ಲವು. ನಿರ್ದೇಶಕ ಯೋಜನೆಯನ್ನು ಆಧರಿಸಿ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾನೆ. ಕ್ಷಣಮಾತ್ರದಲ್ಲಿ ಅಗತ್ಯವಾದ ಮುಖ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾನೆ.
ನಿರ್ದೇಶನ ಬಹಳ ಕಷ್ಟವಾದ ಕೆಲಸ. ಏಕೆಂದರೆ ಬಹಳ ಕಡಿಮೆ ಸಮಯಾವಧಿಯಲ್ಲಿ ಹಲವಾರು ವಿವರಗಳ ಯಥಾರ್ಥ ಸಮತೋಲನವನ್ನು ನಿರ್ದೇಶಕ ಸಾಧಿಸಬೇಕಾಗುತ್ತದೆ. ಕಥಾಲೇಖನವು ಮೂಲಭೂತವಾದ ಸೂಚನೆಗಳನ್ನು ಒದಗಿಸುತ್ತದೆ. ನಿರ್ದೇಶಕನು ಸಾಧ್ಯವಾದಲ್ಲೆಲ್ಲ ಅದರಿಂದ ಆಚೆಗೆ ಚಿಂತಿಸುತ್ತಾ ಮುಂದಿನ ನಡೆಗಳನ್ನು ನಿರೀಕ್ಷಿಸುತ್ತಾ ತಾಂತ್ರಿಕ ತಂಡಕ್ಕೆ ಮುಂಭಾವಿಯಾಗಿ ಸೂಚನೆಗಳನ್ನು ನೀಡಬೇಕಾಗುತ್ತದೆ. ಕ್ಯಾಮರಾಗಳೆಲ್ಲವನ್ನೂ ಮೇಳೈಸುವುದು ಬಹಳ ಕಷ್ಟವಾದ ಕೆಲಸ. ಬಹಳ ವಿವರವಾಗಿ ಯೋಜನೆಗಳನ್ನು ತಯಾರಿಸುವುದರಿಂದ, ಅಂಕಣದ ಯೋಜನೆಗಳನ್ನು ಲೆಕ್ಕಾಚಾರ ಮಾಡುವುದರಿಂದ ಮತ್ತು ಕಥಾಲೇಖನದಲ್ಲಿ ಗುರುತು ಮಾಡಿಟ್ಟುಕೊಳ್ಳುವುದರಿಂದ ಇದರ ಮೇಲೆ ಪ್ರಭುತ್ವ ಪಡೆಯಬಹುದು. ನಿರ್ದೇಶಕ ಅಣತಿ ಇತ್ತೊಡನೆ ಚಿತ್ರಗಳಿಗೆ ಜೀವ ಬರುವಂತೆ ಮಾಡುವವನೇ ಸ್ವಿಚರ್. ಒಂದು ಚಿತ್ರದಿಂದ ಮತ್ತೊಂದು ಚಿತ್ರಕ್ಕೆ ಕರಗಿಸುತ್ತಾ, ಕತ್ತರಿಸುತ್ತಾ ಅಥವಾ ಅವಶ್ಯಕತೆಗೆ ತಕ್ಕಂತೆ ವಿಶೇಷ ಪರಿಣಾಮಗಳನ್ನು ಸೇರಿಸುವ ಮೂಲಕ ಸ್ವಿಚರ್ ನಿರ್ದೇಶಕನ ಎಲ್ಲ ಸೂಚನೆಗಳಿಗೂ ಪ್ರತಿಕ್ರಿಯೆ ತೋರುತ್ತಾನೆ. ಹಲವಾರು ಗುಂಡಿಗಳು ಮತ್ತು ಸನ್ನೆಗಳನ್ನು ಹೊಂದಿರುವಂತಹ ಒಂದು ನಿಯಂತ್ರಣ ಬೋರ್ಡ್, ಇದನ್ನು ಸ್ವಿಚರ್ ತನ್ನ ಕಾರ್ಯಾಚರಣೆಗೆ ಬಳಸುತ್ತಾನೆ. ಕ್ಯಾಮೆರಾ, ವಿಡಿಯೋ ಪ್ಲೇಯರ್ ಮತ್ತು ಇತರೆ ಮಾನಿಟರ್ಗಳ ಮುಖಾಂತರ ಬರುವ ಸಂಕೇತಗಳನ್ನು ಈ ದೃಶ್ಯ ನಿಯಂತ್ರಣ ಸಲಕರಣೆಗೆ ಜೋಡಿಸಿರಲಾಗುತ್ತದೆ. ನಿಯಂತ್ರಣ ಬೋರ್ಡ್ನಲ್ಲಿ ಬಹಳ ಮುಖ್ಯವಾದ ಒಂದು ಅಸೆಂಬ್ಲಿಯೂ ಇರುವುದರಿಂದ ಪ್ರಿವ್ಯೂ ಮಾನಿಟರ್ಗೆ ಹೊಂದಿಕೊಂಡಿರುವ ವಿಡಿಯೋ ಟೇಪ್ ರೆಕಾರ್ಡರ್ನ ಪ್ರಸಾರ ಭಾಗಕ್ಕೆ ಹೋಗುವ ಸಂಕೇತಗಳನ್ನು ಇದು ನಿಯಂತ್ರಿಸುತ್ತದೆ. ಇದಲ್ಲದೆ ವಿಶೇಷ ಪರಿಣಾಮಗಳ ಜನಕ ಅಂದರೆ ಸ್ಪೆಷಲ್ ಎಫೆಕ್ಟ್ಸ್ ಜನರೇಟರ್ ಮತ್ತು ಗ್ರಾಫಿಕ್ ಜನಕ ಗ್ರಾಫಿಕ್ ಜನರೇಟರ್ಗಳಿಂದ ಸಿಗ್ನಲ್ಗಳನ್ನು ತನ್ನೊಳಗೆ ಪಡೆಯುವಂತಹ ವ್ಯವಸ್ಥೆಗಳು ಈ ಸ್ವಿಚರ್ ಬೋರ್ಡ್ನಲ್ಲಿ ಇರುತ್ತವೆ. ಒಂದು ಚಿತ್ರದಿಂದ ಮತ್ತೊಂದಕ್ಕೆ ಬದಲಾಯಿಸುವುದಷ್ಟೇ ಅಲ್ಲದೆ ಚಿತ್ರಗಳನ್ನು ಮಂಕಾಗಿಸುವ, ಚಿತ್ರಗಳನ್ನು ಟೈಟಲ್ಗಳನ್ನು ಒಂದರ ಮೇಲೊಂದರಂತೆ ಮೂಡಿಸುವುದನ್ನು, ವರ್ಣಗಳನ್ನು ಆಯ್ಕೆ ಮಾಡುವ, ಬದಲಾಯಿಸುವ ಮತ್ತು ಇಂತಹ ಇತರ ಹಲವು ಕಾರ್ಯಕ್ರಮಗಳನ್ನು ಮಾಡುವುದನ್ನು ಇದು ಸಾಧ್ಯವಾಗಿಸುತ್ತದೆ. ಹೀಗೆ ಹಲವಾರು ಕಾರ್ಯಗಳನ್ನು ಮಾಡಬಲ್ಲಂತಹ ನಿಯಂತ್ರಣ ಬೋರ್ಡನ್ನು ಬಳಸುವುದು ಕೆಲ ಸಂದರ್ಭಗಳಲ್ಲಿ ಬಹಳ ಜಟಿಲವಾಗಬಹುದು. ಕಾಲವನ್ನು ಉಳಿಸಲು ಮತ್ತು ತಪ್ಪುಗಳನ್ನು ಇಲ್ಲವಾಗಿಸಲು ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಸ್ವಿಚ್ಗಳನ್ನು ಮೊದಲೇ ಸೆಟ್ ಮಾಡಿಬಿಡುವುದನ್ನು ಸ್ವಿಚರ್ಗಳು ಸಾಮಾನ್ಯವಾಗಿ ಆರಿಸಿಕೊಳ್ಳುತ್ತಾರೆ. ಆಡಿಯೋ ಎಂಜಿನಿಯರ್ ಆಡಿಯೋ ಬೂತ್ನಲ್ಲಿ ಕುಳಿತುಕೊಂಡು ಧ್ವನಿಗೆ ಸಂಬಂಧಿಸಿದ ಎಲ್ಲ ಶ್ರವ್ಯಾತ್ಮಕವಾದ ಹೂಡಿಕೆಗಳ ಮಟ್ಟವನ್ನು ಹೊಂದಿಸಲು, ಅವುಗಳ ನಡುವೆ ಬೇಕಾದದ್ದನ್ನು ಆಯ್ಕೆ ಮಾಡಿಕೊಳ್ಳಲು ಮತ್ತು ಅವಶ್ಯವೆನಿಸಿದಾಗ ಅವುಗಳ ತರಂಗಗಳ ಆವರ್ತವನ್ನು ಬದಲಾಯಿಸಲು ಕೇಂದ್ರೀಯ ಶ್ರವಣ ಬೋರ್ಡನ್ನು ನಿಯಂತ್ರಿಸುತ್ತಾನೆ. ಮೈಕ್ರೋಫೋನ್ಗಳು, ಹಿಮ್ಮೇಳದ ಟೇಪ್ಗಳು, ಆಡಿಯೋ ಕಾರ್ಡ್ ಮತ್ತು ವಿಶೇಷ ಪರಿಣಾಮಗಳನ್ನು ಬೀರುವಂತಹ ಸಾಧನಗಳಂತಹ ಹಲವಾರು ಇನ್ಪುಟ್ಗಳನ್ನು ಅಡಕೆ ಮಾಡಿಕೊಳ್ಳುವ ಸಾಮರ್ಥ್ಯವಿರುವ ನಿಯಂತ್ರಣ ಬೋರ್ಡ್ ಈತ ಕಾರ್ಯಾಚರಣೆಗೆ ಬಳಸಿಕೊಳ್ಳುತ್ತಾನೆ. ಇನ್ಪುಟ್ ಮತ್ತು ಔಟ್ಪುಟ್ ಸಂಕೇತಗಳನ್ನು ಫೀಡರ್ಗಳು, ಪೊಟೆನ್ಷಿಯಾಮೀಟರ್ಗಳು ಮತ್ತು ಧ್ವನಿ ಮಾಪಕಗಳ ಮೂಲಕ ನಿಯಂತ್ರಿಸಲಾಗುತ್ತದೆ. ಸಮತೋಲಿತವಾದ ಧ್ವನಿ ಮಿಶ್ರಣವನ್ನು ಪಡೆಯಲು ಪ್ರತಿಯೊಂದು ಶ್ರವ್ಯಾತ್ಮಕ ಇನ್ಪುಟ್ ಅನ್ನು ಬಹಳ ನಿಗಾ ವಹಿಸಿ ಸೆಟ್, ರೀಸೆಟ್ ಮತ್ತು ನಿಯಂತ್ರಣವನ್ನು ಮಾಡಲಾಗುತ್ತದೆ. ಧ್ವನಿ ಮಿಶ್ರಣವನ್ನು ಸಾಮಾನ್ಯವಾಗಿ ನೇರವಾಗಿ ಸೃಜಿಸಲಾಗುತ್ತದೆ ಮತ್ತು VTR ಅಥವಾ ನೇರ ಪ್ರಸಾರ ವ್ಯವಸ್ಥೆಗೆ ಅದನ್ನು ನೀಡಲಾಗುತ್ತದೆ. ಟೆಲಿವಿಷನ್ ಕಾರ್ಯಕ್ರಮ ನಿರ್ಮಾಣ ನಿಯಂತ್ರಣ ಕಕ್ಷೆಯನ್ನು ಸಂಪರ್ಕ ಕೇಂದ್ರವೊಂದರಂತೆ ವಿನ್ಯಾಸ ಮಾಡಲಾಗಿರುತ್ತದೆ. ಸ್ಟುಡಿಯೋದ ರಂಗದೊಂದಿಗೆ, ಎಲ್ಲ ಸಹಯೋಗಿ ವ್ಯವಸ್ಥೆಗಳೊಂದಿಗೆ ಹಾಗೂ ಹೊರಗಿನ ಪ್ರಪಂಚದೊಂದಿಗೆ ನಿರ್ದೇಶಕ, ಆತನ ಸಿಬ್ಬಂದಿ ಮತ್ತು ತಾಂತ್ರಿಕ ತಂಡವು ನಿರಂತರವಾಗಿ ಸರ್ವತಾ ಕಾಯ್ದುಕೊಳ್ಳಲು ಇದು ಸಾಧ್ಯ ಮಾಡುತ್ತದೆ. ಇದರಲ್ಲಿ ಇಂಟರ್ಕಾಮ್ಗಳು, ಟೆಲಿಫೋನ್ ವ್ಯವಸ್ಥೆ ಮತ್ತು ಶ್ರೋತೃಗಳು ನೇರವಾಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಬಳಸುವ ವ್ಯವಸ್ಥೆಗಳು ಕೂಡ ಇರುತ್ತವೆ. ಲಭ್ಯವಿರುವ ಎಲ್ಲ ಸಂಪರ್ಕ ವ್ಯವಸ್ಥೆಗಳನ್ನು ನಿರ್ಮಾಣಕ್ಕೆ ಮುನ್ನ ಪರಿವೀಕ್ಷಿಸುವುದು ಮತ್ತು ಪೂರ್ವಾಭ್ಯಾಸ ನಡೆಸುವಾಗ ಎಲ್ಲ ಪ್ರಮುಖ ಲೈನುಗಳನ್ನು ಪರೀಕ್ಷಿಸಿಕೊಳ್ಳುವುದು ಒಳಿತು. ನಿರ್ಮಾಣ ನಿಯಂತ್ರಣ ಕಕ್ಷೆ ಧೂಳಿನಿಂದ ಮುಕ್ತವಾದ, ಉಷ್ಣತೆ ಮತ್ತು ಆರ್ದ್ರತೆಗಳನ್ನು ನಿಯಂತ್ರಿಸಿದ ಪರಿಸರದಲ್ಲಿ ಎಲ್ಲ ಯಂತ್ರೋಪಕರಣಗಳನ್ನು ಇರಿಸಿರುವ ಒಂದು ಕೊಠಡಿ. ಅಂದ ಮಾತ್ರಕ್ಕೆ ನಿರ್ಮಾಣ ನಿಯಂತ್ರಣ ಕಕ್ಷೆಯು ಕೇವಲ ಯಂತ್ರೋಪಕರಣಗಳ ಕೊಠಡಿಯಲ್ಲ, ಅದಕ್ಕಿಂತ ಹೆಚ್ಚಾಗಿ ನುರಿತ ತಂತ್ರಜ್ಞರು ಕೆಲಸ ಮಾಡುವ ಸ್ಥಳ ಮತ್ತು ಅವಶ್ಯಕವಾದ ಎಲ್ಲ ಸಂಪನ್ಮೂಲಗಳು ತಕ್ಷಣವೇ ದೊರೆಯುವ ನರಕೇಂದ್ರ ಸಹ ಹೌದು. ಯಂತ್ರೋಪಕರಣ ವಿನ್ಯಾಸದಲ್ಲಿ ಮತ್ತು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಬಹಳ ವೇಗವಾಗಿ ಆಗಿರುವ ಪ್ರಗತಿಯು ಕಾರ್ಯಕ್ರಮ ನಿರ್ದೇಶಕನಿಗೆ ಬಹಳ ವಿಶಾಲ ವ್ಯಾಪ್ತಿಯ ಆಯ್ಕೆಗಳನ್ನು ನೀಡುತ್ತದೆ. ಸ್ಟುಡಿಯೋವನ್ನೇ ಪ್ರವೇಶಿಸದೆ, ಪಾತ್ರಧಾರಿಗಳು ಅಥವಾ ಪ್ರಾಪ್ಗಳನ್ನು ಬಳಸದೆ ಕಾರ್ಯಕ್ರಮವನ್ನು ತಯಾರಿಸುವುದು ಈಗ ಸಾಧ್ಯ. ಡಿಜಿಟಲ್ ಹಾಗೂ ಇತರ ವಿಶೇಷ ಪರಿಣಾಮಗಳು ನಿರ್ಮಾಪಕನಿಗೆ ಆಕರ್ಷಕವೆನಿಸಿದರೂ ಮಿತವಾದ ರೀತಿಯಲ್ಲಿ ಅವುಗಳನ್ನು ನಿರ್ದೇಶಕ ಬಳಸುತ್ತಾನೆ. ಪರಿಣಾಮಗಳನ್ನು ಮೂರು ಮುಖ್ಯ ವರ್ಗಗಳಾಗಿ ವಿಭಾಗಿಸಬಹುದು. ಅವುಗಳೆಂದರೆ ಯಾಂತ್ರಿಕ ಪರಿಣಾಮಗಳು, ಸ್ವಿಚರ್ನ ಪರಿಣಾಮಗಳು ಮತ್ತು ಡಿಜಿಟಲ್ ಪರಿಣಾಮಗಳು. ಯಾಂತ್ರಿಕ ಪರಿಣಾಮಗಳು ಸರಳವಾಗಿರುತ್ತವೆ. ಇಲ್ಲಿ ನಿರ್ಮಾಪಕ ಆರ್ಟ್ ಕಾರ್ಡ್ಗಳನ್ನು ಬಳಸುತ್ತಾನೆ. ಆಧಾರವನ್ನು ಪಡೆದಿರುವಂತಹ ಕಾರ್ಡ್ಬೋರ್ಡ್ನ ಮೇಲೆ
ಇರುವಂತಹ ಒಂದು ಕಲಾಚಿತ್ರ ಅಥವಾ ಛಾಯಾಚಿತ್ರದೆಡೆಗೆ ಕ್ಯಾಮೆರಾ ಮುಖ ಮಾಡುತ್ತದೆ ಅಥವಾ ಒಂದು ಟೆಲಿಸಿನಿ ಯಂತ್ರವನ್ನು ಬಳಸಿಕೊಂಡು ಕ್ಯಾಮೆರಾದ ಮಸೂರದೊಳಗೆ ಒಂದು ಸ್ಲೈಡನ್ನು ಇರಿಸಲಾಗುತ್ತದೆ. ಆರ್ಟ್ ಕಾರ್ಡ್ನ ಬಳಕೆ ಸರಳ. ಒಂದು ಚಿತ್ರಾಧಾರವನ್ನು ಪಡೆಯಲು ಚಿತ್ರೀಕರಣದ ಪ್ರಮುಖ ಸ್ಥಾನವನ್ನು ಬಿಟ್ಟು ಹೋಗಬಹುದು ಹಾಗೂ ಆ ಚಿತ್ರಿಕೆಯನ್ನು ತೆಗೆಯಲೂಬಹುದು. ಅಲ್ಲಿ ಚಿತ್ರಿಕೆಯನ್ನು ಸಂಯೋಜಿಸಬಹುದು ಅಥವಾ ಕ್ಯಾಮೆರಾ ಸಂಯಂತ್ರದ ಮೇಲೆ ಲಭ್ಯವಿರುವ ಜೂಮ್ ಮತ್ತು ಪ್ಯಾನ್ ಸೌಲಭ್ಯಗಳನ್ನು ಬಳಸಿಕೊಂಡು ಆ ಚಿತ್ರಗಳನ್ನು ಬದಲಾಯಿಸಲೂಬಹುದು. ಆರ್ಟ್ ಕಾರ್ಡ್ನ ಬಳಕೆಗೆ ಇರುವ ಒಂದು ತೊಂದರೆ ಎಂದರೆ ಏಕ ಕ್ಯಾಮೆರಾ ನಿರ್ಮಾಣದಲ್ಲಿ ಅದನ್ನು ಸರಣಿಯಲ್ಲಿ ಬಳಸಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಸ್ಥಿರಗೊಳಿಸಿ ಅಂದರೆ ಫ್ರೀಸ್ ಮಾಡಿ ಅದನ್ನು ಶಾರ್ಟ್ ಬದಲಾವಣೆಯಲ್ಲಿ ಬಳಸಬಹುದು. ಕೆಲವೊಂದು ವಿಶೇಷ ಪರಿಣಾಮಗಳನ್ನು ಮೂಡಿಸುವ ಸಾಮರ್ಥ್ಯವು ಪ್ರತಿಯೊಂದು ಟೆಲಿವಿಷನ್ ಸ್ವಿಚರ್ನಲ್ಲಿಯೂ ಅಳವಡಿಸಲ್ಪಟ್ಟಿರುತ್ತದೆ. ಒಂದು ಸ್ವಿಚರ್ ಚಿತ್ರಗಳನ್ನು ಫೇಡ್ ಇನ್ ಅಥವಾ ಫೇಡ್ ಔಟ್ ಮಾಡಬಹುದು. ಒಂದು ಚಿತ್ರದಿಂದ ಮತ್ತೊಂದಕ್ಕೆ ಡಿಸಾಲ್ವ್ ಮಾಡಬಹುದು. ಒಂದು ಚಿತ್ರದ ಮೇಲೆ ಮತ್ತೊಂದು ಬರುವಂತೆ ಸೂಪರ್ ಇಂಪೋಸ್ ಮಾಡಬಹುದು. ಅದು ಹಲವಾರು ರೀತಿಯ ಅಂದರೆ ಸಮತಟ್ಟಾದ, ಲಂಬವಾದ ಮತ್ತು ಕರ್ಣ ರೀತಿಯ ವೈಪ್ನಂತಹ ಪರಿಣಾಮಗಳನ್ನು ಸಹ ಉಂಟು ಮಾಡಬಲ್ಲವು. ಕ್ರೋಮಾಕಿ ತಂತ್ರಜ್ಞಾನವು ಒಂದು ಚಿತ್ರದಿಂದ ಅದರ ಬಣ್ಣವನ್ನು ಬದಲು ಮಾಡುವುದಕ್ಕೆ ಸಾಧ್ಯವಾಗಿಸುತ್ತದೆ. ಕೆಲವೇ ಕೆಲವು ಹೊಂದಾಣಿಕೆಗಳಿರುವ ಒಂದು ಸ್ವಿಚರ್ ನೀಲಿ ಅಥವಾ ಹಸಿರು ಬಣ್ಣಗಳನ್ನು ಸಂಪೂರ್ಣವಾಗಿ ಕಾಣದಂತೆ ಮಾಡಬಲ್ಲದು. ಆ ಜಾಗದಲ್ಲಿ ನೀವು ಬೇರೆ ಒಂದು ಚಿತ್ರವನ್ನು ಸೇರಿಸಬಹುದು. ಈ ತಂತ್ರವನ್ನು ಸಾಮಾನ್ಯವಾಗಿ ನಾವು ಹವಾಮಾನ ವರದಿಗಳಲ್ಲಿ ಕಾಣಬಹುದು. ಹವಾಮಾನ ವರದಿ ಮಾಡುವವರು ಇಲ್ಲಿ ಒಂದು ಕ್ರೋಮಾಕಿ ಫಲಕದ ಮುಂದೆ ನಿಂತು ಹಿಂದೆ ಇರುವಂತಹ ಕಂಪ್ಯೂಟರ್ ಸೃಷ್ಟಿತ ಗ್ರಾಫಿಕ್ ಭೂಪಟಗಳನ್ನು ಕುರಿತು ವಿವರಗಳನ್ನು ಹೇಳುತ್ತಾರೆ. ಈ ಡಿಜಿಟಲ್ ಪರಿಣಾಮಗಳನ್ನು ಮೂಡಿಸುವಲ್ಲಿ ಅಕ್ಷರಜನಕ ಅಂದರೆ ಕ್ಯಾರೆಕ್ಟರ್ ಜನರೇಟರ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ದೂರ ನಿಯಂತ್ರಿತ ನಿರ್ಮಾಣ ಅಂದರೆ ರಿಮೋಟ್ ಪ್ರೊಡಕ್ಷನ್ ಎಷ್ಟು ಮನಮೋಹಕವೋ ಅಷ್ಟೇ ಜಟಿಲವಾದುದು. ಹಲವು ಕ್ಯಾಮೆರಾಗಳ ರಿಮೋಟ್ ನಿರ್ಮಾಣಕ್ಕೆ ಹೋಲಿಸಿದರೆ ಒಂಟಿ ಕ್ಯಾಮೆರಾದ ನಿರ್ಮಾಣವೊಂದು ಹಲವು ರೀತಿಯಲ್ಲಿ ಭಿನ್ನವಾಗಿರುತ್ತದೆ. ಹೊರಾಂಗಣದಲ್ಲಿ ಹಲವು ಕ್ಯಾಮೆರಾಗಳೊಂದಿಗೆ ಚಿತ್ರೀಕರಣ ಮಾಡಲು ಬಹಳ ಕೌಶಲ್ಯ, ಅನುಭವ ಮತ್ತು ನೇರ ಘಟನಾವಳಿಗಳ ಚಲನಾತ್ಮಕತೆಯನ್ನು ಕುರಿತಂತೆ ಸಂಪೂರ್ಣ ಪರಿಜ್ಞಾನ ಇರುವುದು ಅವಶ್ಯಕ. ಹೊರಾಂಗಣದಲ್ಲಿ ಕೆಲಸ ಮಾಡುವುದು ಸಾಮಾನ್ಯವಾಗಿ ಸ್ಟುಡಿಯೋ ಮತ್ತು ಹೊರಾಂಗಣದಲ್ಲಿ ನಡೆಸುವ ಕಾರ್ಯತಂತ್ರಗಳೆರಡರ ಸಂಯೋಜನೆಯನ್ನು ಬೇಡುತ್ತದೆ. ಹಲವು ಕ್ಯಾಮೆರಾಗಳನ್ನು ಬಳಸಿಕೊಳ್ಳುವಂತಹ ರಿಮೋಟ್ ನಿರ್ಮಾಣಕ್ಕೆ ಉಚ್ಚ ಮಟ್ಟದ ಸಂಘಟನೆ ಮತ್ತು ಸಂವಹನದ ಅವಶ್ಯಕತೆ ಕಂಡುಬರುತ್ತದೆ. ಏಕೆಂದರೆ ಹಲವಾರು ಅಂಶಗಳು ಇಲ್ಲಿ ನಿರ್ದೇಶಕನ ನೇರವಾದ ಅಂಕೆಯಿಂದ ಹೊರತಾಗಿರುತ್ತವೆ. ಯಾವುದೇ ಸಂಗತಿಯ ಪರಿಚಯ ಮಾಡಿಕೊಂಡು ಮತ್ತು ಈ ಹಿಂದೆ ಮಾಡಿರುವ ವರದಿಗಳನ್ನು ಅಧ್ಯಯನ ಮಾಡಿದ ನಂತರ ಕೆಲಸವನ್ನು ಪ್ರಾರಂಭ ಮಾಡುವುದು ತಾರ್ಕಿಕವಾದ ಒಂದು ರೀತಿ. ಸಂಗತಿಯು ಯಾವ ರೀತಿಯಲ್ಲಿ ಪ್ರಸ್ತುತಗೊಳಿಸಲ್ಪಡುತ್ತಿದೆ ಎಂಬುದನ್ನು ನಿರ್ಮಾಪಕ ಮತ್ತು ನಿರ್ದೇಶಕರು ಅರಿತುಕೊಂಡ ನಂತರ ಪ್ರಮುಖರೊಂದಿಗೆ ಉತ್ತಮ ಕಾರ್ಯಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಉಪಕ್ರಮಿಸುತ್ತಾರೆ. ಸಂಗತಿಯನ್ನು ವರದಿ ಮಾಡುವಿಕೆಯು ತಾಣದೊಂದಿಗೂ ನಿಕಟವಾದ ಸಂಪರ್ಕವನ್ನು ಹೊಂದಿದೆ. ಸಾಮಾನ್ಯವಾಗಿ ನಿರ್ಮಾಪಕ, ನಿರ್ದೇಶಕ ಈ ಕಾರ್ಯಕ್ಕೆಂದೇ ನಿಯುಕ್ತನಾದ ತಂತ್ರಜ್ಞನ ಮತ್ತು ಸ್ಥಳವನ್ನು ತಿಳಿದು ಅಲ್ಲಿನ ಪ್ರತಿನಿಧಿಗಳು ನಡೆಸುವಂತಹ ತಾಣದ ಸರ್ವೇಕ್ಷಣೆಯ ನಿರ್ಮಾಣವನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಪಡೆದುಕೊಳ್ಳುತ್ತಾರೆ. ಕ್ಯಾಮೆರಾದ ಸ್ಥಾನಗಳು, ಪ್ರಮುಖವಾದ ಸಾಧನ ಸಲಕರಣೆಗಳನ್ನು ನಿಯುಕ್ತಗೊಳಿಸುವ ರೀತಿಯ ನಕ್ಷೆ, ರಹದಾರಿ ಮತ್ತು ಪರವಾನಗಿಗಳು, ವಿದ್ಯುಚ್ಛಕ್ತಿ, ಸಂಪರ್ಕ ವ್ಯವಸ್ಥೆಗಳು, ರಕ್ಷಣೆ ಮತ್ತು ಕಾಲಯೋಜನೆ ಅಂದರೆ ಶೆಡ್ಯೂಲ್ನಂತಹ ಎಲ್ಲ ಮೂಲಭೂತವಾದ ಯೋಜನೆಗಳನ್ನು ನಿರ್ಮಾಣ ಪೂರ್ವದ ಹಂತದಲ್ಲಿಯೇ ಕೈಗೊಳ್ಳಲಾಗುತ್ತದೆ. ಸರ್ವೇಕ್ಷಣೆಯ ನಂತರ ವರದಿಗೆ ಸಂಬಂಧಿಸಿದ ನಿರ್ದಿಷ್ಟವಾದ ಅಂಶಗಳನ್ನು ಚರ್ಚಿಸಿ ಸಂಚಾರಿ ವಾಹನ ಅಂದರೆ ಮೊಬೈಲ್ ವ್ಯಾನ್ ಚಕ್ರದ ಮೇಲಿರುವ ನಿಯಂತ್ರಣ ಕಕ್ಷೆಯನ್ನು ಸೂಕ್ತವಾದ ಜಾಗದಲ್ಲಿ ಇರಿಸಲಾಗುತ್ತದೆ. ಬಹಳ ಸೂಕ್ಷ್ಮವಾದ ಮೈಕ್ರೋಫೋನ್ಗಳು ಮತ್ತು ಬುದ್ಧಿಮತ್ತೆಯುಳ್ಳ ಕ್ಯಾಮೆರಾ ಆಧಾರಗಳು ಮುಂತಾದ ಸಾಧನ ಸಲಕರಣೆಗಳ ಬಳಕೆಗಳನ್ನು ಮಾಡಿಕೊಳ್ಳಲಾಗುತ್ತದೆ. ತಂಡದ ಜನರಲ್ಲಿ ಪರಸ್ಪರವಾಗಿ ಮತ್ತು ಹೊರ ಜಗತ್ತಿನೊಂದಿಗೆ ತಂಡಕ್ಕೆ ಬೇಕಾಗುವ ಸಂಪರ್ಕ ವ್ಯವಸ್ಥೆಯನ್ನು ಮೈಕ್ರೋಫೋನ್ ಅಥವಾ ಉಪಗ್ರಹ ಜೋಡಣೆಗಳ ಮೂಲಕವಾಗಿ ಚಿತ್ರೀಕರಣವನ್ನು ಪ್ರಾರಂಭಿಸುವ ಮುನ್ನವೇ ಯಥಾಸ್ಥಾನದಲ್ಲಿರಿಸಿ ಪರೀಕ್ಷಿಸಲಾಗುತ್ತದೆ. ನೈಜವಾಗಿ ಚಿತ್ರೀಕರಣ ನಡೆಯುವುದಕ್ಕೆ ಸಾಕಷ್ಟು ಮುಂಚೆಯೇ ಕಾಲಯೋಜನೆಯನ್ನು ಮಾಡಲಾಗುತ್ತದೆ. ಇನ್ನು ನಿರ್ಮಾಣ ಅಂದರೆ ಪ್ರೊಡಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ. ಸಂಗತಿ ಅಥವಾ ಘಟನೆಯು ಎಷ್ಟು ಹೊತ್ತಿಗೆ ಇದ್ದರೂ ಚಿತ್ರೀಕರಿಸುವ ಕೆಲಸವಿರುವ ದಿನ ಬಹಳ ಬೇಗನೆ ಆರಂಭಗೊಳ್ಳುತ್ತದೆ. ಕಾಲಯೋಜನೆಯನ್ನು ಪರೀಕ್ಷಿಸಿ ಹಚ್ಚಲಾಗುತ್ತದೆ ಮತ್ತು ಬಹಳ ಕಟ್ಟುನಿಟ್ಟಾಗಿ ಅದನ್ನು ವಿಧಿಸಲಾಗುತ್ತದೆ. ತಾಂತ್ರಿಕ ಹಾಗೂ ಸೃಜನಾತ್ಮಕ ವಿಷಯಗಳಿಗೆ ಸಂಬಂಧಿಸಿದ ಕೆಲವೊಂದು ಕೊನೆ ನಿಮಿಷದ ಮಾರ್ಪಾಟುಗಳನ್ನು ಸಹ ಅಗತ್ಯ ಬಿದ್ದಲ್ಲಿ ಮಾಡಲಾಗುತ್ತದೆ. ಅಂದಿನ ದಿನವೂ ಪ್ರಾರಂಭವಾಗುವುದು ಮುಂಜಾನೆಯ ತಾಂತ್ರಿಕ ಪರಿಶೀಲನೆಯೊಂದಿಗೆ. ನಿರ್ಮಾಣ ಸಹಾಯಕರು ತಾಳೆಪಟ್ಟಿಯ ಅನ್ವಯ ವಿಷಯಗಳನ್ನು ತಿಳಿಸುತ್ತಾ ಹೋಗುತ್ತಾರೆ. ನಿರ್ಮಾಪಕ ಕಾರ್ಯನಿರ್ವಹಿಸುವ ತನ್ನ ತಂಡದ ಜನರೊಂದಿಗೆ ಕೊನೆಯ ಬಾರಿಗೆ ಅಂದಿನ ದಿನಚರಿ ಏನೆಂಬುದನ್ನು ಚರ್ಚಿಸುತ್ತಾನೆ.
ಚಿತ್ರೀಕರಣವು ನೇರವಾದದ್ದಾದರೆ ಕಥಾಲೇಖನ ಮತ್ತು ನಡೆಯುತ್ತಿರುವ ಸಂಗತಿಯ ನಾಟಕೀಯ ಭಾಗಗಳೊಂದಿಗೆ ಸಮನ್ವಯ ಮಾಡಿ ಅದರ ಗತಿಯನ್ನು ನಿರ್ಧಾರ ಮಾಡಲಾಗುತ್ತದೆ. ಪ್ರತಿಯೊಂದು ಕ್ಯಾಮೆರಾಗೂ ಒಂದು ನಿರ್ದಿಷ್ಟ ವ್ಯಾಪ್ತಿಯ ಶಾಟ್ಗಳನ್ನು ನಿಗದಿಗೊಳಿಸಲಾಗುತ್ತದೆ. ನಿರ್ದೇಶಕರಿಗೆ ಸೂಚನೆಗಳನ್ನು ನೀಡುತ್ತಾ ಮತ್ತು ಎಲ್ಲದರ ಸಮೀಕ್ಷೆ ನಡೆಸುತ್ತಾ ನಿರ್ಮಾಪಕನು ನಿರ್ಮಾಣವನ್ನು ನಿಭಾಯಿಸುತ್ತಾನೆ. ನೇರ ಪ್ರಸಾರವಾಗಿರದೆ ಟೇಪ್ಗೆ ಮುದ್ರಣ ಮಾಡಿಕೊಳ್ಳುವಂತಹ ಯೋಜನೆಯಾದರೆ ಅದರ ಸಂದರ್ಭವೇ ಬೇರೆ ರೀತಿಯದ್ದಾಗಿರುತ್ತದೆ. ನಂತರದ ಪರಿಷ್ಕರಣೆಗೆ ಅಥವಾ ಸಂಕಲನಕ್ಕೆ ಅನುವಾಗುವಂತೆ ಚಿತ್ರದ ಪ್ರತಿಯೊಂದು ತುಣುಕುಗಳನ್ನು ಸರಿಯಾದ ರೀತಿಯಲ್ಲಿ ಯೋಜಿಸುವಲ್ಲಿ ನಿರ್ದೇಶಕ ಯಾವಾಗಲೂ ಆಸ್ಥೆ ವಹಿಸುತ್ತಾನೆ. ಹೊರಾಂಗಣದಲ್ಲಿ ಕೆಲಸ ಮಾಡುತ್ತಿರುವಾಗ ಕೆಲವೊಮ್ಮೆ ರಂಗ ಪ್ರಬಂಧಕ ಅಂದರೆ ಫ್ಲೋರ್ ಮ್ಯಾನೇಜರ್ ಮತ್ತು ತಾಂತ್ರಿಕ ನಿರ್ದೇಶಕರ ಮೇಲೆ ಅವಲಂಬಿತವಾಗಿರುವುದನ್ನು ನಿರ್ಮಾಪಕ ಕಲಿಯಬೇಕಾಗುತ್ತದೆ. ಒಬ್ಬ ಉತ್ತಮ ತಾಂತ್ರಿಕ ನಿರ್ದೇಶಕನು ಕೇವಲ ದೃಶ್ಯ ಬದಲಾವಣೆ ಮಾಡುವುದು, ನಿರ್ಮಾಣದ ಒಟ್ಟಾರೆ ತಾಂತ್ರಿಕ ಗುಣಮಟ್ಟದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವುದಕ್ಕಷ್ಟೇ ಸೀಮಿತವಾಗಿರದೆ ಮಾನಿಟರ್ಗಳನ್ನು ನಿರಂತರವಾಗಿ ಪರೀಕ್ಷಿಸುತ್ತಾ ಅವಶ್ಯವಿರುವೆಡೆ ಯುಕ್ತವಾದ ಸಲಹೆಗಳನ್ನು ನೀಡಬೇಕಾಗುತ್ತದೆ. ಯಾವುದೇ ಘಟನೆಯ ನಿರೂಪಣಾ ವರದಿಯು ಸಾಮಾನ್ಯವಾಗಿ ನೇರವಾಗಿರುತ್ತದೆ, ಆದರೂ ನಂತರದ ವೀಕ್ಷಣೆಗಾಗಿ ಹಲವು ಕ್ಯಾಮರಾ ರಿಮೋಟ್ಗಳನ್ನು ನಿರ್ಮಿಸಲಾಗುತ್ತದೆ. ಆದರೆ ಟೇಪ್ನ ಮೇಲೆ ಮುದ್ರಿಸಿಕೊಂಡಿರುವಂತಹ ಸಂಗತಿ ಘಟನೆಗಳನ್ನು ಯಥಾವತ್ತಾಗಿ ತೋರಿಸುವುದು ಅಪರೂಪವೇ. ಅವುಗಳನ್ನು ಯಾವಾಗಲೂ ಪರಿಷ್ಕರಣೆಗೆ ಒಳಪಡಿಸಲಾಗುತ್ತದೆ. ನಿರೂಪಣೆಯ ನಿರಂತರತೆಗಿರುವ ಅಡೆತಡೆಗಳನ್ನು ತೊಡೆದುಹಾಕಲು, ಕೆಟ್ಟ ಶಾಟ್ಗಳನ್ನು ತೆಗೆಯಲು ಮತ್ತು ಸೌಂಡ್ ಟ್ರ್ಯಾಕ್ನಲ್ಲಿರುವ ಸಮಸ್ಯೆಗಳನ್ನು ಗೊತ್ತು ಮಾಡಿ ಪರಿಹರಿಸಲು ನಿರ್ದೇಶಕನಿಗೆ ಪರಿಷ್ಕರಣೆಯ ಅವಕಾಶ ಒದಗಿಸುತ್ತದೆ. ಕೇವಲ ಸ್ವಚ್ಛಗೊಳಿಸುವ, ಬಂಧವನ್ನು ಬಿಗಿಗೊಳಿಸುವುದಕ್ಕಿಂತ ಹೆಚ್ಚಿನದನ್ನು ಸಂಕಲನ ಪ್ರಕ್ರಿಯೆ ಹೊಂದಿರುತ್ತದೆ. ಮೂಲ ಪ್ರಸ್ತುತಿಯನ್ನು ನಾಟಕೀಯವಾಗಿ ಬದಲಾಯಿಸಿ ಉತ್ತೇಜನವನ್ನು ಇದು ಸೃಷ್ಟಿಸುತ್ತದೆ. ಪರಿಷ್ಕರಣೆಯ ಯೋಜನೆಯನ್ನು ರೂಪಿಸುವುದು ಕಥಾಲೇಖನವೊಂದಕ್ಕೆ ರೂಪಕೊಟ್ಟಂತೆ. ಪರಿಷ್ಕರಣಾ ಯೋಜನೆಯನ್ನು ರೂಪಿಸಲು ಅತ್ಯಂತ ಸೂಕ್ತವಾದ ಮಾರ್ಗವೆಂದರೆ ಕಥಾಸೂತ್ರಕ್ಕೆ ಅಸ್ಥಿಭಾರ ನೀಡುವಂತಹ, ಈಗಾಗಲೇ ತಯಾರಾಗಿರುವ ಇರುವಂತಹ ಸಿದ್ಧವಸ್ತುವಿನ ಮೂಲಕ ಸಾಗುವುದು. ವಿಡಿಯೋ ಸ್ಥಿತ್ಯಂತರ ಸಮಸ್ಯೆಗಳು, ಶಬ್ದ ವೈಪರೀತ್ಯದಿಂದ ಉಂಟಾಗಿರುವ ಧ್ವನಿ ಸಮಸ್ಯೆಗಳು, ನಿರಂತರತೆಗೆ ಅಂದರೆ ಕಂಟಿನ್ಯೂಟಿಗೆ ಇಲ್ಲದಿರುವ ಸಂಗೀತ, ಅಡಚಣೆಯುಂಟು ಮಾಡಿರುವ ವಾತಾವರಣ, ಇಂತಹ ಇತರ ಹಲವು ಅಂಶಗಳ ಬಗ್ಗೆ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಗಮನಿಸಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಪರಿಷ್ಕರಣೆಯನ್ನು ಯೋಜಿಸುವಾಗ ಮೊದಲಿಗೆ ಸ್ಟುಡಿಯೋ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಾಗುತ್ತದೆ, ಏಕೆಂದರೆ ಕಥಾಸೂತ್ರವನ್ನು ಆಡಿಯೋ ಟ್ರ್ಯಾಕ್ ಹೊಂದಿರುತ್ತದೆ. ಒಮ್ಮೆ ಆಡಿಯೋ ಟ್ರ್ಯಾಕ್ ಯಥಾಸ್ಥಾನಕ್ಕೆ ಬಂದರೆ ವಿಡಿಯೋ ಸಮಸ್ಯೆಗಳ ನಿವಾರಣೆ ಅದಕ್ಕಿಂತ ಸುಲಭವಾಗಿ ಆಗುತ್ತದೆ. ಕಂಪ್ಯೂಟರೀಕೃತ ಪರಿಷ್ಕರಣೆಯಲ್ಲಿ ರೆಕಾರ್ಡ್ ಮತ್ತು ಪ್ಲೇಬ್ಯಾಕ್ ಮಾಡುವ ಯಂತ್ರಗಳಿಗೆ ಟೇಪ್ಗಳನ್ನು ಹಾಕಲಾಗುತ್ತದೆ. ಪರಿಷ್ಕರಣೆ ಮಾಡುವವರು ಪ್ಲೇಬ್ಯಾಕ್ ಮಾಡಬೇಕಾದ ಭಾಗಗಳ ಪ್ರಾರಂಭದ ಮತ್ತು ಕೊನೆಯ ಅಂಶಗಳ ನಿರ್ದಿಷ್ಟ ಕಾಲಸಂಕೇತಗಳನ್ನು ನೀಡುತ್ತಾ ಹಂತ ಹಂತವಾಗಿ ಮಾಸ್ಟರ್ ಟೇಪನ್ನು ರೂಪಿಸುತ್ತಾ ಹೋಗುತ್ತಾರೆ. ಕ್ಷಣಾರ್ಧದ ನಿಖರತೆಯಿಂದ ನಿರ್ಮಾಪಕ ಮತ್ತು ನಿರ್ದೇಶಕ ಪರಿಷ್ಕರಣೆಯ ಪರಿಶೋಧವನ್ನು ಮಾಡುತ್ತಾರೆ. ಪ್ರತಿಯೊಂದು ನಿರ್ಮಾಣಕ್ಕೂ ಕೆಲವೊಂದು ಸಮಸ್ಯೆಗಳಿರುತ್ತವೆ. ಉದಾಹರಣೆಗೆ, ಸಿದ್ಧಿಸದೇ ಹೋದ ಯೋಜನೆಗಳು ಮತ್ತು ತಾಂತ್ರಿಕ ಅಚಾತುರ್ಯಗಳು. ಸಾಧ್ಯವಾದಷ್ಟು ಹೆಚ್ಚಿನ ಸಮಸ್ಯೆಗಳನ್ನು ನಿರ್ಮಾಪಕ ವಹಿಸಿಕೊಳ್ಳುತ್ತಾನೆ ಮತ್ತು ಅವುಗಳನ್ನು ನಿವಾರಿಸಲು ಬಹಳ ಗಮನಹರಿಸಿ ಯೋಜನೆಯೊಂದನ್ನು ರೂಪಿಸುತ್ತಾನೆ. ಸ್ಕ್ರೀನ್ ಮಾಡುವುದು, ಪೇಪರ್ ಕಟ್ಟಿಂಗ್, ಆಫ್ಲೈನ್ ಪರಿಷ್ಕರಣೆ ಮತ್ತು ನಂತರದ ವಿಮರ್ಶೆಗಳು ಮತ್ತು ಪುನರ್ ಪರಿಶೀಲನೆ, ಇವುಗಳೆಲ್ಲವೂ ಸಂಕಲನ ಪ್ರಕ್ರಿಯೆಯ ಹಂತಗಳೇ. ಪರಿಷ್ಕೃತ ಮಾಸ್ಟರನ್ನು ತಯಾರಿಸಲು ಬೇಕಾಗುವ ಸಮಯಾವಧಿಯು ಸಂಪೂರ್ಣವಾಗಿ ಯೋಜನೆಯ ಸಂಕೀರ್ಣತೆಯನ್ನು ಅವಲಂಬಿಸಿರುತ್ತದೆ. ನಿರ್ಮಾಣದ ಆಡಿಯೋ ಭಾಗದ ಅವಶ್ಯಕತೆಗಳು ಪರಿಷ್ಕರಣಾ ಘಟಕದ ಸಾಮರ್ಥ್ಯಕ್ಕೆ ಮಿಗಿಲಾಗದಿದ್ದರೆ ಸೌಂಡ್ ಟ್ರ್ಯಾಕನ್ನು ಆಡಿಯೋ ಮಿಕ್ಸಿಂಗ್ ಕೊಠಡಿಯಲ್ಲಿ ಮಾಡಲಾಗುತ್ತದೆ. ಲೇಡೌನ್ ಎಂದು ಕರೆಯಲಾಗುವ ಪ್ರಕ್ರಿಯೆಯೊಂದಿಗೆ ಆಡಿಯೋ ಪರಿಷ್ಕರಣೆ ಪ್ರಾರಂಭಗೊಳ್ಳುತ್ತದೆ. ಇಲ್ಲಿ ಹೊಸದಾದ ಆಡಿಯೋ ಮಾಸ್ಟರ್ನ ಖಾಲಿ ಟ್ರ್ಯಾಕ್ಗಳ ಮೇಲೆ ಪರಿಷ್ಕೃತ ವಿಡಿಯೋ ಮಾಸ್ಟರ್ಗಳಿಂದ ಆಡಿಯೋ ಟ್ರ್ಯಾಕ್ಗಳು ಮತ್ತು ಕಾಲಸಂಕೇತಗಳನ್ನು ಡಬ್ ಮಾಡಲಾಗುತ್ತದೆ. ಅಂತಿಮವಾಗಿ ಮಿಕ್ಸಿಂಗ್ ಅನ್ನು ಆರಂಭಿಸುವ ಮುನ್ನ ಪ್ರತಿಯೊಂದು ಸದ್ದು, ಪ್ರತಿಯೊಂದು ವಾಯ್ಸ್ ಓವರ್ ಹಾಗೂ ಪ್ರತಿಯೊಂದು ಪರಿಣಾಮವೂ ಯಥಾಸ್ಥಾನದಲ್ಲಿ ಇರತಕ್ಕದ್ದು. ಮಿಕ್ಸ್ ತಯಾರಿಕೆಗೆ ಇನ್ನೂ ಸ್ವಲ್ಪ ಆಡಿಯೋ ಪರಿಷ್ಕರಣೆಯ ಅವಶ್ಯಕತೆ ಇರಬಹುದು. ಕೆಲವೊಂದು ಸರಣಿಗಳು ಚಿಕ್ಕದಿರಬಹುದು, ಕೆಲವೊಂದು ಹೆಚ್ಚುವರಿ ಸರಣಿಗಳು ಬೇಕಾಗಬಹುದು. ಪುನರಾವರ್ತನೆಗೊಂಡಂತಹ ಭಾಗಗಳನ್ನು ತೆಗೆದುಹಾಕಲೇಬೇಕಾಗುತ್ತದೆ. ವಾಯ್ಸ್ ಓವರ್ ಟ್ರ್ಯಾಕ್ನಲ್ಲಿರುವ ಸ್ಕಾಲಿತ್ಯಗಳನ್ನು ಸರಿ ಮಾಡಬೇಕಾಗುತ್ತದೆ. ಪರಿಪೂರ್ಣವಾಗಿ ಒಪ್ಪಿಗೆಯಾಗತಕ್ಕ ಆಡಿಯೋ ಟ್ರ್ಯಾಕನ್ನು ಪಡೆದುಕೊಳ್ಳಲು ಶಾಬ್ದಿಕ ಸೂಚನೆ ಮತ್ತು ಕ್ಲಿಕ್ಗಳನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ. ಧ್ವನಿಯ ಗುಣಮಟ್ಟವೂ ಸಹ ಪರಿಪೂರ್ಣವಾಗಿರಬೇಕಾಗುತ್ತದೆ. ಇದನ್ನು ಈಕ್ವಲೈಸ್ ಮಾಡುವ ಮೂಲಕ ಸಾಧಿಸಲಾಗುತ್ತದೆ. ಫೈನಲ್ ಕಟ್ ಒಮ್ಮೆ ಒಪ್ಪಿಗೆಯಾಯಿತೆಂದರೆ ನಿರ್ಮಾಣವನ್ನು ವಿತರಣೆಗೆ ಸಜ್ಜುಗೊಳಿಸಲಾಗುತ್ತದೆ. ಪ್ರಸಾರಕ್ಕೆ ಯೋಗ್ಯವಾದ
ತಾಂತ್ರಿಕ ಗುಣ ನಿರ್ದೇಶನಗಳಿಗೆ ಹೊಂದುವಂತಹ, ಕಾರ್ಯಕ್ರಮದ ಕಾಲಾವಧಿಯನ್ನು ಹೊಂದಿರುವಂತಹ, ಸಂಪೂರ್ಣ ಚಿತ್ರಲೇಖ, ಆಧಾರಗಳ ಸಂಪೂರ್ಣ ಪಟ್ಟಿ, ಛಾಯಾಚಿತ್ರಗಳು ಇವೆಲ್ಲವನ್ನೂ ಹೊಂದಿರುವಂತಹ ಕೊನೆಯ ಪಕ್ಷ ಒಂದು ಮಾಸ್ಟರ್ ವಿಡಿಯೋ ಟೇಪನ್ನು ನಿರ್ಮಾಣ ಏಜೆನ್ಸಿಗೆ ವಿತರಣೆ ಮಾಡಲಾಗುತ್ತದೆ. ನಿರ್ಮಾಣವು ಕಂಪನಿಯ ಒಳಗೆ ಆಗದಿದ್ದರೆ ಪ್ರಸಾರಕ್ಕೆ ಮತ್ತು ಪ್ರತಿಗಳನ್ನು ಮಾಡಲು ಬೇಕಾಗುವಷ್ಟು ಮಾಹಿತಿಯನ್ನು ಸೇರಿಸಲಾಗುತ್ತದೆ. ಕಾರ್ಯಕ್ರಮದ ನಿರ್ದಿಷ್ಟವಾದ ಅವಧಿಯನ್ನು ಟೇಪ್ ಮತ್ತು ಟೇಪ್ ಇಡುವ ಪೆಟ್ಟಿಗೆಗಳ ಮೇಲೆ ಗುರುತು ಹಾಕಲಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಟಿವಿ ಕಾರ್ಯಕ್ರಮ ನಿರ್ಮಾಣದ ಕೆಲ ಅಂಶಗಳ ಬಗ್ಗೆ ತಿಳಿದುಕೊಂಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜ್ಞಾನವಾಣಿಯ ಸಂಕಲ್ಪ.